ಯಾಕಣ್ಣ ಯಾರ್ದೇಳ ಫೋನು? ನಾಗಣ್ಣಂದು. ಬಡ್ಡಿ ಮಗನಿಗೆ ದುಡ್ಡು ಈಗಲೇ ಎಡ್ರಿಸ್ಬೇಕಂತೆ, ಬೇಜಾನ್ ನಿಗರಾಡ್ತಾವನೆ. ಏಯ್, ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಹೋಗಿದ್ದಾರೆ ಅಂತ ಹೇಳ. ಹಲೋ, ನಾನು ನಾಗಣ್ಣ. ಅಣ್ಣ ಮಾತೇಶಣ್ಣ ಇಲ್ಲ ಅಣ್ಣ. ಎಲ್ಗೋದ್ರ ಅಣ್ಣ? ಫೋನ್ ನನ್ನ ಕೈ ಕೊಟ್ಬಿಟ್ಟು ಶಬರಿಮಲೆಗೆ ಹೋಗಿದ್ದಾರಣ. ಬಂದ ತಕ್ಷಣ ಫೋನ್ ಮಾಡ್ತೀನಿ ಅಣ್ಣ. ಲೇ, ಮಾಲೆ ಹಾಕ್ದವರು ಸಿಗರೆಟ್ಟು ಮಟನ್ನು ಎಣ್ಣೆ ಎಲ್ಲ ತಗೋಬಾರ್ದು ಅಂತ ನಿಮ್ಮ ಮಣ್ಣಂಗೆ ಗೊತ್ತಿಲ್ವೇನಾ ಅಣ್ಣ? ಏನ್ ಹೇಳ್ತಿದ್ದೀರಾ? ಲೇ ಖಜೂರ್, ಹಿಂದಕ್ಕೆ ತಿರುಗ್ ನೋಡಲೇ. ಹಾ, ನನ್ನ ಮಕ್ಕಳ ನನಗೆ ಡವ್ವ. ಸ್ವಾಮಿ ಶರಣಂ. ಸ್ವಾಮಿಗಳು, ತಾವು ತೆಪ್ಪ ಮುಚ್ಕೊಂಡು ಅಸ್ಲು ಬಡ್ಡಿ ಸಮೇತ ಕ್ಲಿಯರ್ ಮಾಡಿದ್ರೆ ಸರಿ, ಒಂದು ವಾರ ಟೈಮ್ ಕೊಡ್ತೀನಿ. ಅಷ್ಟರೊಳಗೆ ತಾವು ವ್ರತ ಪೂಜೆ ಎಲ್ಲ ಮುಗಿಸ್ಕೊಂಡು ಹಣ್ಣು ಸಮೇತ ಬರಬೇಕು. ಕಾಯಿ ಅಂತ ಏನಾದರೂ ಬಂದ ಅಂದರೆ ಕತ್ತರಿಸಾಕ್ಬಿಡ್ತೀನಿ. ನಾನು ಬರಲ್ಲ ಸ್ವಾಮಿ. ನನಗೆ ಸುಳ್ಳು ಹೇಳ್ತೀಯ? ಸಾತ್ ಕೊಡೋರು ಇದ್ದಿದ್ರೆ ಈ ನನ್ನ ಮಗನಿಗೊಂದು ಮುಹೂರ್ತ ಇಡ್ತಿದ್ದೆ. ಅಣ್ಣ, ಪಲ್ಲವ ಚಂದ್ರ ರಿಲೀಸ್ ಆಗಿದ್ದಾನೆ. ಇವನಿಗೆ 10 ಲಕ್ಷ ಕೊಡೋ ಬದಲು 1 ಲಕ್ಷ ಅವನಿಗೆ ಕೊಟ್ಟರೆ ನೀಟಾಗಿ ಕೆಲಸ ಮುಗಿಸ್ತಾನೆ. ನಾಗಣ್ಣನ ಹೊಡಿಬೇಕು ಅಂದರೆ ಡಬಲ್ ಗುಂಡಿಗೆ ಇರಬೇಕು. ಒಂಚೂರು ಮಿಸ್ ಆಯಿತು ಅಂದರೆ ಪಾಸ್ಪೋರ್ಟು ವೀಸಾ ಇಲ್ಲದಂಗೆ ಡೈರೆಕ್ಟ್ ಎಮ್ಮನ್ಗೆ ಎಂಟ್ರಿ. ನಾನು ಜೈಲ್ಗೆ ಹೋದ್ಮೇಲೆ ಹುಡುಗರೆಲ್ಲ ಚೇಂಜ್ ಆಗಿಬಿಟ್ಟಿದ್ದಾರೆ. ಲಾಂಗ್ ಹಿಡಿಯೋ ಕೈಯಲ್ಲಿ ಲಾಂಗ್ ಬುಕ್ ಇಟ್ಕೊಂಡು ಡಿಗ್ರಿ ತಗೊಂತಾರೆ. ಹೊಸ ಹುಡುಗರು ಹೊಸ ಟೀಮ್ ಕಟ್ಟಬೇಕು. ನೀನು ಏನು ಮಾಡ್ತೀಯೋ ಅದು ನಿನಗೆ ಬಿಟ್ಟಿದ್ದು. ನಿನಗೆ ಫೈನಾನ್ಷಿಯಲ್ ಸಾಥ್ ನಾನು ಕೊಡ್ತೀನಿ. ಆ ನನ್ನ ಮಗನಿಗೆ ಫಿನಿಷಿಂಗ್ ಟಚ್ ನೀನು ಕೊಡಬೇಕು. ನಿನ್ನ ಕೈಲಿ ಆಗುತ್ತೆ ಅಂದರೆ ಒಡಿ ಹ್ಯಾಂಡು.